ಕೆದರಿರೋ ಕೂದಲು ಬಾಡಿರೋ ಮುಖ ಅಮಾಯಕಳಂತೆ ನಿಂತಿರೋ ಈಕೆ ಹೆಸರು ರತ್ನ ವೇಡಿವೆಲೋ ತನ್ನದೇನೋ ತಪ್ಪೇ ಇಲ್ಲದಂತೆ ನಗ್ತ ಫೋಟೋಗೆ ಪೋಸ್ ಕೊಡ್ತಿರೋ ಈಕೆ ಹೆಸರು ಕೃಷ್ಣವೇಣಿ ಇವರಿಬ್ಬರು ಮೂಲತಃ ತಮಿಳುನಾಡಿನ ನಿವಾಸಿಗಳು ಹಲವು ಠಾಣೆಗೆ ಬೇಕಾಗಿರೋ ಖತರ್ನಾಕ್ ಚಾಲಾಕಿಗಳು ಬರೋಬ್ಬರಿ 10 ವರ್ಷದ ನಂತರ ಸಾಕ್ಷಿ ಸಮೇತ ಪೊಲೀಸರ ಕೈಯಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ ಅದು ಹೇಗೆ ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮೊದಲು ಈ ಸಿಸಿಟಿವಿ ದೃಶ್ಯ ನೋಡಿ ಇಲ್ಲಿ ನೋಡಿ ಗ್ರಾಹಕರ ಸೋಗಿನಲ್ಲಿ ಈ ಲೇಡಿ ಕೇಡಿಗಳು ಚಿನ್ನದ ಅಂಗಡಿಗೆ ಹೇಗೆ ಎಂಟ್ರಿ ಕೊಡ್ತಾರೆ ನಕಲಿ ಚಿನ್ನದೊಂದಿಗೆ ಬರೋ ಈ ಚಾಲಾಕಿಗಳು ಚಿನ್ನದ ಬಾಕ್ಸ್ ಓಪನ್ ಮಾಡ್ತಾರೆ ಬಲಕೈಯಲ್ಲಿ ಗೋಲ್ಡ್ ರಿಂಗ್ ಎಗರಿಸಿದ್ರೆ ಎಡಕೈಯಲ್ಲಿ ಸಲೀಸಾಗಿ ರೋಲ್ಡ್ ಗೋಲ್ಡ್ ಅನ್ನು ಅದೇ ಜಾಗದಲ್ಲಿ ಇಟ್ಟು ಯಾಮಾರಿಸಿಯೇ ಬಿಡ್ತಾರೆ ಬೆಂಗಳೂರಿನ ಚಿನ್ನದ ಅಂಗಡಿಗಳನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡುತ್ತಿದ್ದ ಈ ಚಾಲಾಕಿಯರು ಎಂದಿನಂತೆ ಅಂದು ಸಹ ಬನಶಂಕರಿ ಠಾಣಾ ವ್ಯಾಪ್ತಿಯಲ್ಲಿ ಕೈಚಳಕ ತೋರಿಸಿದ್ರು ಯಾವಾಗ ಅಂಗಡಿ ಮಾಲೀಕ ಬನಶಂಕರಿ ಪೊಲೀಸ್ ಠಾಣಾ ಮೆಟ್ಟಿಲೇರಿದ್ನೋ ಈ ಸಿಸಿಟಿವಿಯಲ್ಲಿ ಪತ್ತೆಯಾಗಿದ್ದ ಇಬ್ಬರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಇದರಲ್ಲಿ ಅವರು ಟೆಂಪಲ್ಸ್ ಜಾತ್ರೆಗಳಲ್ಲಿ ಮತ್ತೆ ಇನ್ನಿತರ ಪ್ಲೇಸಸ್ ಅಲ್ಲಿ ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ ಅದರಲ್ಲಿ ಯಾರು ಹೆಂಗಸಿರ್ತಾರೆ ಅವರಿಗೆ ಮೈಂಡ್ ಡೈವರ್ಟ್ ಮಾಡಿ ಅಷ್ಟೊತ್ತಿಗೆ ಅವರು ಏನ್ ಚೇನ್ ಇರುತ್ತೆ ಅದನ್ನ ಕಲ್ತನ ಮಾಡ್ತಾರೆ ಬೆಂಗಳೂರಲ್ಲಿ ಬನಶಂಕರಿ ವ್ಯಾಪ್ತಿಯಲ್ಲಿ ಬನಶಂಕರಿ ಟೆಂಪಲ್ ಮತ್ತೆ ಸುಮಾರೊಂದು ಟೆಂಪಲ್ಸ್ ಅಲ್ಲಿ ಕಲ್ತನ ಮಾಡಿ ಇದೆಲ್ಲ ಡಿಸ್ಪೋಸಲ್ ತಮಿಳ್ನಾಡಲ್ಲಿ ಮಾಡಿದ್ದಾರೆ ಈಗ ತಮಿಳ್ನಾಡು ಹೋದಾಗ ಅಲ್ಲಿ ಯಾರು ರಿಸೀವರ್ಸ್ ಇದ್ದಾರೆ ಅವ್ರನ್ನ ವಿಚಾರಿಸಿದಾಗ ಎಲ್ಲ ಚೇನ್ಸ್ ಮತ್ತೆ ಗೋಲ್ಡ್ ರಿಕವರಿ ಅದೇನೇ ಇರಲಿ ಇಂತಹ ಕಿಲಾಡಿಗಳ ಬಗ್ಗೆ ಒಡವೆ ಅಂಗಡಿ ಮಾಲೀಕರು ಎಚ್ಚರ ವಹಿಸಿ ಅನ್ನೋದು ನಮ್ಮ ಕಳಕಳಿ ಚಂದ್ರಶೇಖರ್ ನ್ಯೂಸ್ ಫಸ್ಟ್ ಬೆಂಗಳೂರು ಗ್ಯಾರಂಟಿಗಳ ಖುಷಿ ನಡುವೆ ಜನರಿಗೆ ಬೆಲೆ ಏರಿಕೆ ಶಾಕ್ ಮಾತ್ರ ಕಮ್ಮಿಯಾಗ್ತಿಲ್ಲ ದಿನೇ ದಿನೇ ರಾಕೆಟ್ಗಳ ವೇಗದಲ್ಲಿ ದರ ಏರ್ತಾ ಇದೆ ತರಕಾರಿ ಕಮ್ಮಿಯಾದ್ರೂ ಬೇಳೆಕಾಳು ದವಸ ಧಾನ್ಯಗಳ ಬೆಲೆ ಮಾತ್ರ ಇಳಿತಾ ಇಲ್ಲ ಗಂಟೆ ಗಂಟೆಗೂ ರೇಟ್ ಏರ್ತಿರೋದು ಗ್ರಾಹಕರನ್ನ ಕಂಗಾಲಾಗಿಸಿದೆ ಕೈಕೊಟ್ಟ ಮಳೆ ನಾನಾ ಸಂಕಷ್ಟಕ್ಕೆ ತಂದಿಟ್ಟಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೇವಲ 5 ದಿನದಲ್ಲಿ ಬೇಳೆಕಾಳುಗಳ ದರ ಕೆಜಿಗೆ 10-15 ರೂಪಾಯಿ ಹೆಚ್ಚಳವಾದ್ರೆ ಅಕ್ಕಿ ದರ 3-4 ರೂಪಾಯಿ ಏರಿಕೆಯಾಗಿದೆ ವಾರದ ಆರಂಭದಲ್ಲಿ ಕೊಂಡುಕೊಂಡವರು ಇಂದಿನ ದರವನ್ನ ನೋಡಿ ಶಾಕ್ ಆಗಿದ್ದಾರೆ ಹಾಗಾದ್ರೆ ಯಾವ ದರ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ತೊಗರಿ ಬೆಳೆ ವಾರದ ಆರಂಭದಲ್ಲಿ ಹೋಲ್ಸೇಲ್ ದರ 149 ರೂಪಾಯಿ ಇತ್ತು ಆದ್ರೆ ಇವತ್ತು ಬರೋಬ್ಬರಿ 21 ರೂಪಾಯಿ ಹೆಚ್ಚಾಗಿದ್ದು 170 ರೂಪಾಯಿ ಆಗಿದೆ ಇನ್ನು ರೀಟೇಲ್ನಲ್ಲಿ 187-200 ರೂಪಾಯಿಗೆ ಮಾರಾಟವಾಗ್ತಾ ಇದೆ ಉದ್ದಿನ ಬೆಳೆ ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ವಾರದ ಆರಂಭದಲ್ಲಿ 140 ಇವತ್ತು 7 ರೂಪಾಯಿ ಹೆಚ್ಚಾಗಿ 147 ಆಗಿದೆ ರೀಟೇಲ್ ದರ 165-175 ಆಸುಪಾಸಲ್ಲಿದೆ ಇನ್ನು ಕಡಲೆ ಬೆಳೆ ವಾರದ ಆರಂಭದಲ್ಲಿ ಹೋಲ್ಸೇಲ್ ದರ 70 ರೂಪಾಯಿ ಇತ್ತು ಇಂದು 10 ರೂಪಾಯಿ ಹೆಚ್ಚಾಗಿದ್ದು 80 ರೂಪಾಯಿ ಆಗಿದೆ ರೀಟೇಲ್ನಲ್ಲಿ 95-105 ಸೇಲ್ ಆಗ್ತಾ ಇದೆ ಕಡಲೆಕಾಳು ವಾರದ ಆರಂಭದಲ್ಲಿ 70 ರೂಪಾಯಿ ಇತ್ತು ಇವತ್ತು 75 ಆಗಿದೆ ಚಿಲ್ಲರೆ ಅಂಗಡಿಯಲ್ಲಿ 90-100 ಮಾರಾಟ ಮಾಡಲಾಗ್ತಾ ಇದೆ ಇನ್ನು ಹೆಸರು ಬೇಳೆ ವಾರದ ಆರಂಭದಲ್ಲಿ 110 ಇತ್ತು ಇಂದು 130 ಆಗಿದೆ ರೀಟೇಲ್ ದರ 140-150 ಇದೆ ಹೆಸರುಕಾಳು ಭಾನುವಾರ 120 ರೂಪಾಯಿ ಇದ್ರೆ ಇವತ್ತು 125 ಆಗಿದೆ ರೀಟೇಲ್ ದರ 130-140 ಇದೆ ಇನ್ನು ಕಾಬೂಲ್ ಕಡಲೆ ವಾರದ ಆರಂಭದ ಹೋಲ್ಸೇಲ್ ದರ 160 ಇತ್ತು ಇಂದು 15 ರೂಪಾಯಿ ಜಾಸ್ತಿ ಆಗಿದ್ದು 175 ತಲುಪಿದೆ ಇನ್ನು ರೀಟೇಲ್ ದರ 190-200 ಆಸುಪಾಸಲ್ಲಿದೆ ಇನ್ನು ಹಲಸಂದಿ ಕಾಳು ವಾರದ ಆರಂಭದಲ್ಲಿ ಹೋಲ್ಸೇಲ್ ದರ 100 ರೂಪಾಯಿ ಇತ್ತು ಇವತ್ತು 110 ಆಗಿದೆ ರೀಟೇಲ್ ದರ 120-130 ಇದೆ ಅವರೆಕಾಳು ಕೂಡ ವಾರದ ಆರಂಭ 140 ಆಗಿತ್ತು ಇಂದು ವಾರದ ಕೊನೆ 155 ರೂಪಾಯಿ ತಲುಪಿದೆ ಇನ್ನು ಚಿಲ್ಲರೆ ಅಂಗಡಿಯಲ್ಲಿ 165-180 ಮಾರಲಾಗ್ತಾ ಇದೆ ಉದ್ದಿನಕಾಳು ವಾರದ ಆರಂಭ 110 ಇತ್ತು ಇವತ್ತು 119 ರೂಪಾಯಿಗೆ ಸೇಲ್ ಆಗ್ತಾ ಇದೆ ರೀಟೇಲ್ ಮಾರ್ಕೆಟ್ನಲ್ಲಿ 135-145 ಇದೆ ಇನ್ನು ಗೋಧಿ ವಾರದ ಆರಂಭ ಹೋಲ್ಸೇಲ್ ದರ 35 ರೂಪಾಯಿ ಇತ್ತು
ಇವತ್ತು 42ಕ್ಕೆ ರೀಚ್ ಆಗಿದೆ. ರೀಟೇಲ್ ದರ 48-50 ರೂಪಾಯಿ ಇದೆ. ಹುರಿಗಡಲೆ ವಾರದ ಆರಂಭದಲ್ಲಿ ಹೋಲ್ಸೇಲ್ ದರ 90 ಇತ್ತು, ಇವತ್ತು 112ಕ್ಕೆ ತಲುಪಿದೆ. ಇನ್ನು ರೀಟೇಲ್ ದರ 130-150ರ ಆಸುಪಾಸಲ್ಲಿದೆ. ಆಗಸ್ಟ್ ಮಂತಲ್ಲಿ ಪೂರ್ತಿ ಕಡೆ ಮಳೆ ಸಿಗಲಿಲ್ಲ, ಯಾವ ಕಡೆನೂ ಮಳೆ ಬರಲಿಲ್ಲ, ಕ್ರಾಪ್ ಸಿಗ್ತಾ ಇಲ್ಲ. ಅದಕ್ಕೆ ರೈತರು ಎಲ್ಲ ರೇಟ್ಸ್ ಜಾಸ್ತಿ ಮಾಡವ್ರೆ, ಮಿಲ್ಲರ್ಸು ರೇಟ್ ಜಾಸ್ತಿ ಮಾಡವ್ರೆ. ಸರ್ಕಾರ ಏನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ನೆಕ್ಸ್ಟ್ ಬರ್ತಾ ಬರ್ತಾ 200 ರುಪೀಸ್ ತೊಗರಿಬೇಳೆ ಆಗತ್ತಂತ ಪ್ರಿಡಿಕ್ಷನ್ ಇದೆ ಮಾರ್ಕೆಟ್ದು. ನಮ್ಮದು ಒಂದೇ ರಿಕ್ವೆಸ್ಟ್ ಇದೆ ಸರ್ಕಾರದಿಂದ, ಇದ್ಮೇಲೆ ಏನಾದರೂ ಒಂದು ಆ್ಯಕ್ಷನ್ ತೊಗೊಳ್ಳಿ. ಜನಾಗೆ ನಮಗೆ ಬಾಯರ್ಸ್ಗೂ ಮತ್ತು ಸೆಲ್ಲರ್ಸ್ಗೂ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಇದ್ರದ್ದು ಒಂದು ಸೊಲ್ಯೂಷನ್ ಮಾಡಲೇಬೇಕು, ಇಲ್ಲಾಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಮಿಡಲ್ ಕ್ಲಾಸ್ ಜನಾಗೆ ಅಫೋರ್ಡ್ ಮಾಡೋಕ್ಕೆ. ಒಂದ್ ಕಡೆ ಕೈಕೊಟ್ಟ ಮಳೆ, ಮತ್ತೊಂದ್ ಕಡೆ ಪೂರೈಕೆಯ ಕೊರತೆ ಜನಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್ ನೀಡ್ತಾ ಇದೆ. ಸರ್ಕಾರ ಮಧ್ಯ ಪ್ರವೇಶಿಸಿ ಬೆಲೆ ಏರಿಕೆ ನಿಯಂತ್ರಣ ಮಾಡಿಲ್ಲ ಅಂದ್ರೆ ಜನರ ಕಂಗೆಣ್ಣಿಗೆ ಗುರಿಯಾಗೋದಂತೂ ಪಕ್ಕ. ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ನಿಕಲ್ ಚುಕಾ ಹೈ ಸೂರ್ಯ ಕೆ ತೇಜ್ ಸೆ ವಿಜ್ಞಾನ ಕೋ ಪ್ರಕಾಶ್ ಕರ್ನೆ इसके साथ ही एक और कदम है अंतर्ग्रहीय सफर में भारत की उपस्थिति सिद्ध करने का. ಈ ಸಲ ಸಾಕಷ್ಟು ನಿರೀಕ್ಷೆಗಳಿದೆ. ಯಾಕಂತ ಹೇಳಿದ್ರೆ ಮೊಟ್ಟ ಮೊದಲನೇ ಬಾರಿಗೆ ಈಗ ಸೂರ್ಯಯಾನ ಆರಂಭ ಆಗ್ತಾ ಇದೆ. ಚಂದ್ರಯಾನ ಸಕ್ಸಸ್ ಬೆನ್ನಲ್ಲೇ, ಚಂದ್ರನ ದಕ್ಷಿಣ ಧ್ರುವಕ್ಕೆ ಚುಂಬಿಸಿದ ಬೆನ್ನಲ್ಲೇ ಈಗ ಸೂರ್ಯಯಾನ ಕೈಗೊಂಡಿರೋದ್ರಿಂದ ಇಸ್ರೋ ವಿಜ್ಞಾನಿಗಳ ಈ ಒಂದು ಮಹತ್ತರವಾದಂತಹ ಈ ಪ್ರಾಜೆಕ್ಟ್ ಏನಿದೆ ಇದು ನಿಜಕ್ಕೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಭೂಮಿಯಿಂದ ಆ L1 ಪಾಯಿಂಟ್ಗೆ ರೀಚ್ ಆಗುವಂತಹ ಅವಧಿ, ಈ ಸಮಯದಲ್ಲಿ ಈ ಆದಿತ್ಯ ಯಾವ ಥರ ಸಾಗ್ತಾನೆ, ಇದರ ಪಾತ್ ಯಾವ ಥರ ಇರಲಿದೆ, ಈ ಭೂಮಿಯಿಂದ ಆ L1 ಪಾಯಿಂಟ್ನ ನಡುವಣ ಕನೆಕ್ಟ್ ಆಗುವಂತಹ ದಾರಿ ಯಾವ ಥರ ಇರಲಿದೆ, ಇದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನನ್ನ ಜೊತೆಗೆ ಆ ಪಾತ್ನ ಮಾಡೆಲ್ ಅನ್ನ ಕಂಡು ಹಿಡಿದಿರುವಂತಹ ಭರತ್ ಅವರಿದ್ದಾರೆ. ಸೊ ಅವರೇ ನಿಮಗೆ ಇದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಅವರಿಗೆ ಈಗ ನ್ಯೂಸ್ ಫಸ್ಟ್ ಲೋಗೋನ ಹ್ಯಾಂಡ್ ಓವರ್ ಮಾಡ್ತೀನಿ. ಈಗ ಈ ತರ ಒಂದು ಡೆಮಾನ್ಸ್ಟ್ರೇಷನ್ ಮಾಡೆಲ್ ಮಾಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ಭೂಮಿ ರೆಪ್ರೆಸೆಂಟೇಷನ್ ಆಗಿದೆ. ನೀವು ಈ ಲೈಟ್ ಮೂವ್ಮೆಂಟ್ ಇರುವಂತದ್ದು ಒಂದು ಏನು ಇದಿದೆ ಅದು ಇಸ್ ಅ ಆರ್ಬಿಟ್. ಸೊ ಇಲ್ಲಿಂದ ಹೋಗಿ, ಸೊ ಈ ಪಾಯಿಂಟ್ ಅಬೌಟ್ 150 ಮಿಲಿಯನ್ ಕಿಲೋಮೀಟರ್ಸ್ ಇರುವಂಥ ಈ ಪಾಯಿಂಟು ಇಲ್ಲಿದೆ. ದಿಸ್ ಇಸ್ ದ ಪಾಯಿಂಟ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸನ್. ಸೊ ಈ ಪಾಯಿಂಟ್ ಸುತ್ತ ಈ ಆದಿತ್ಯ ಮಾಡೆಲ್ ಏನಿದೆ ಸುತ್ತಾ ಇರುತ್ತೆ. ಬಟ್ ಈ ಪಾಯಿಂಟಲ್ಲಿ ಏನಿದೆ, ಈ ಪಾಯಿಂಟಲ್ಲಿ ಅಬ್ಸಲ್ಯೂಟ್ಲಿ ಏನೂ ಇಲ್ಲ. ಆಮೇಲೆ ವೆರಿ ಇಂಪಾರ್ಟೆಂಟು, ಈ ಸ್ಯಾಟಲೈಟ್ ಬಂದ್ಬಿಟ್ಟು ಯೂಶ್ವಲಿ ಏನಾಗುತ್ತೆ ಅಂದರೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಇದು ಚಂದ್ರ ಅಂದರೆ ಚಂದ್ರನ ಸುತ್ತಾ ಇರುತ್ತೆ ಅಂತ ಅಂದ್ಕೋಬೋದು. ಬಟ್ ಇದು ಸೂರ್ಯನ ಸುತ್ತಾನು ಸುತ್ತಲ್ಲ ಅಥವಾ ಭೂಮಿ ಸುತ್ತಾನು ಸುತ್ತಲ್ಲ, ಭೂಮಿ ಮತ್ತು ಚಂದ್ರನ ನಡುವೆ ಒಂದು ಪಾಯಿಂಟಲ್ಲಿ ಸರ್ಕ್ಯುಲರ್ ಆರ್ಬಿಟಲ್ ಮೂವ್ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಹೇಲೋ ಆರ್ಬಿಟ್ ಅಂತ ಹೇಳ್ತೀವಿ. ಹೇಲೋ ಅಂದರೆ ಏನಂದರೆ ಅರೌಂಡ್ ದಿ ಆಬ್ಜೆಕ್ಟ್ ಅಂತ ಅಷ್ಟೇ. ಆದಿತ್ಯ L1 ಬಿಂದು ರೀಚ್ ಆಗುವವರೆಗೂ ಯಾವ ರೀತಿ ಸಾಗ್ತಾನೆ ಅನ್ನೋ ಪಾತ್ ಮಾಡೆಲ್ ನೋಡಿದ್ರಿ. ಇಲ್ಲಿ ನೋಡಿ, ಆದಿತ್ಯ L1 ಉಡಾವಣೆ ಆದ ಬಳಿಕ ಸಾರ್ವಜನಿಕರು ಎಷ್ಟು ಖುಷಿ ಪಟ್ಟಿದ್ದಾರೆ ಅಂತ. I'm feeling thrilled, excited, and it's my first time in the planetarium as well as the first time seeing the launch like live with so many folks. So yeah, it's amazing. ನನಗೆ ತುಂಬ ಖುಷಿ ಆಯಿತು. ನಾನು ಒಂದು ಎಂಜಿನಿಯರು, ನಾನು ಒಂದು ಸೈನ್ಸ್ ಓದಿದ್ದೀನಿ. ಸೊ ನನಗೆ ಇಂಥ ಮಿಷನ್ಸ್ ನೋಡ್ಬೇಕಾದ್ರೆ ನಂಗೆ ತುಂಬ ಹೆಮ್ಮೆ ಬರುತ್ತೆ ಇಂಡಿಯಾ ಬಗ್ಗೆ. ಎಲ್ಲ ವಿಜ್ಞಾನಿಗಳ ISRO ಎಲ್ಲ ವಿಜ್ಞಾನಿಗಳ ಒಂದು ಒಮ್ಮತದ ಒಂದು ಶ್ರಮ. ಯಾವುದೋ ಸಂಧಿ, ನಮ್ಮ ನಾಲೆಡ್ಜ್ ಏನು ಅಲ್ವೇನೋ ಅನ್ನೋದು ಗೊತ್ತಾಗುತ್ತೆ ಇಂಥ ಇದ್ದಗಳಿಗೆ ಬಂದಾಗ. ಫೇಸು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದ್ರ ಹಿಂದೆ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆಮೇಲೆ ಒಂದೊಂದು ಪಾರ್ಟ್ ಹೆಸರು ಎಲ್ಲರಿಗೂ ಹೇಳ್ತಾಯಿದ್ರು. ಇಲ್ಲಿ ತುಂಬ ಜನ ಮಕ್ಕಳು ಬಂದಿದ್ದಾರೆ, ಅವ್ರಿಗೆಲ್ಲ ದೊಡ್ಡ ಇನ್ಸ್ಪಿರೇಷನ್. ಈ ಕ್ಯಾಮ್ರಾಮನ್ ಜಯಸೂರ್ಯ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಶಾಂತ್ಯಕ್ಕೆ ಬೆಂಗಳೂರಿಗರಿಗೆ ಗುಡ್ ನ್ಯೂಸ್. ಸಿಲಿಕಾನ್ ಸಿಟಿ ಅಟ್ರಾಕ್ಷನ್ ಹೆಚ್ಚು ಮಾಡಲು BMTC ಮಾಸ್ಟರ್ ಪ್ಲಾನ್. ಬರೋಬ್ಬರಿ 26 ವರ್ಷಗಳ ನಂತರ ಮತ್ತೆ ನಗರದ ರಸ್ತೆಗಳಲ್ಲಿ ಡಬಲ್ ಡೆಕ್ಕರ್ ಬಸ್ ವೈಭವ. ಹೌದು, ಸಿಲಿಕಾನ್ ಸಿಟಿಯಲ್ಲಿ 1970 ಮತ್ತು 80ರ ಕಾಲದಲ್ಲಿ ಡಬಲ್ ಡೆಕ್ಕರ್ ಬಸ್ ಸೇವೆ ಆರಂಭ ಮಾಡಿತ್ತು.
ಶಿವಾಜಿನಗರ, ಗಾಂಧಿ ಬಜಾರ್, ಶ್ರೀನಗರ, ಕೆಆರ್ ಮಾರ್ಕೆಟ್ನಿಂದ ಮೆಜೆಸ್ಟಿಕ್ಗೆ ಡಬಲ್ ಡೆಕ್ಕರ್ ಬಸ್ಸುಗಳು ಓಡಾಡ್ತಿದ್ವು. ಆದರೆ ಕಾಲ ಕಳೆದಂತೆ ನಾನಾ ಕಾರಣಗಳಿಂದ 1997 ಬಸ್ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಹಾಗಿದ್ರೆ ಬಸ್ ನಿಲ್ಲಿಸಲು ಕಾರಣಗಳೇನು? ನಗರದಲ್ಲಿ ಡಬಲ್ ಡೆಕ್ಕರ್ ಬಸ್ ಸಂಚರಿಸುತ್ತಿರುವಾಗ ರಸ್ತೆಗಳ ವಿಸ್ತೀರ್ಣ ಅಡ್ಡಿಯಾಗಿತ್ತು. ಅಲ್ಲದೆ ರಸ್ತೆಗಳ ಮೇಲ್ಭಾಗದಲ್ಲಿ ತಂತಿಗಳ ಸಂಖ್ಯೆ ಹೆಚ್ಚಾದ್ರಿಂದ ಬಸ್ ಓಡಾಟಕ್ಕೆ ತೊಂದರೆಯಾಗಿತ್ತು. ಮತ್ತೊಂದು ಕಡೆ ಡಬಲ್ ಡೆಕ್ಕರ್ ಬಸ್ಗಳ ನಿರ್ವಹಣೆ ಕೊರತೆ, ನಗರೀಕರಣ ಬಸ್ ಸಂಚಾರಕ್ಕೆ ಅಡ್ಡಿ ಉಂಟಾದ್ರಿಂದ 1997 ಸಂಚಾರವನ್ನ ಸ್ಥಗಿತಗೊಳಿಸಲಾಗಿತ್ತು. ಆದ್ರೆ ಇದೀಗ ಪ್ರಯಾಣಿಕರ ಬೇಡಿಕೆ ಮೇರೆಗೆ ಮತ್ತೆ ಡಬಲ್ ಡೆಕ್ಕರ್ ಬಸ್ ರಸ್ತೆಗಳಿಸಲು ಪ್ಲಾನ್ ನಡೆಯುತ್ತಿದೆ. 10 ಬಸ್ ಖರೀದಿಗೆ 15 ದಿನದಲ್ಲಿ ಟೆಂಡರ್ ಕರೆಯಲು ತಯಾರಿ ನಡೆಸಲಾಗಿದ್ದು, ಕೆಲವೇ ದಿನಗಳಲ್ಲಿ ಟೆಂಡರ್ ಬಿಡ್ ಕರೆಯಲು ಪಿಎಂಟಿಸಿ ತಯಾರಿ ನಡೆಸಿದೆ. ಹಾಗಿದ್ರೆ ಡಬಲ್ ಡೆಕ್ಕರ್ ಬಸ್ ವಿಶೇಷತೆ ಏನು ಗೊತ್ತಾ? ಈ ಬಾರಿ ಚಾವಣಿ ಮುಚ್ಚಿರುವ ಡಬಲ್ ಡೆಕ್ಕರ್ ಬಸ್ಗಳ ಖರೀದಿಗೆ ಪಿಎಂಟಿಸಿ ಪ್ಲಾನ್ ನಡೆಸಿದೆ. ಹೆಚ್ಚಾಗಿ ಎಲೆಕ್ಟ್ರಿಕ್ ಡಬಲ್ ಡೆಕ್ಕರ್ ಬಸ್ಗಳ ಖರೀದಿಗೆ ಒತ್ತು ನೀಡಲಾಗಿದೆ. ಪ್ರತಿ ಬಸ್ಗೆ 2.2 ಕೋಟಿ ವೆಚ್ಚ ತಗುಲುವ ಸಾಧ್ಯತೆ ಇದ್ದು, ಪ್ರತಿ ಡಬಲ್ ಡೆಕ್ಕರ್ ಬಸ್ಗಳಲ್ಲಿ 90 ಆಸನಗಳ ಸಾಮರ್ಥ್ಯ ಇರಲಿದೆ. ಇನ್ನು ಹೊರ ವರ್ತುಲಗಳಲ್ಲಿ ಡಬಲ್ ಡೆಕ್ಕರ್ ಬಸ್ ಸಂಚಾರ ನಡೆಸಲಿದ್ದು, ಈಗಾಗಲೇ ಡಬಲ್ ಡೆಕ್ಕರ್ ಸಂಚರಿಸಬೇಕಾದ ರಸ್ತೆ ಸರ್ವೆಯನ್ನ ಬಿಎಂಟಿಸಿ ನಡೆಸಿದೆ. ಒಟ್ಟಾರೆ ದಶಕಗಳ ಹಿಂದೆ ರಾಜಧಾನಿ ಬೆಂಗಳೂರಿನಲ್ಲಿ ದಿ ಮೋಸ್ಟ್ ಅಟ್ರಾಕ್ಷನ್ಗೆ ಕಾರಣವಾಗಿದ್ದ ಡಬಲ್ ಡೆಕ್ಕರ್ ಬಸ್ಗಳು ಮತ್ತೆ ರಸ್ತೆಗಿಳಿಯುವುದಕ್ಕೆ ಸಜ್ಜಾಗ್ತಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಹೊರ ರಾಜ್ಯಗಳಿಂದ ಡ್ರಗ್ಸ್ ಸಾಗಾಣೆ ಮಾಹಿತಿ ಹಿನ್ನೆಲೆ ಅಖಾಡಕ್ಕಿಳಿದ ಸಿಸಿಬಿ ಟೀಮ್ ನಗರದ ನೆಲಮಂಗಲ ಟೋಲ್ ಬಳಿ ಬಸ್ಗಳನ್ನ ತಡೆದು ತಪಾಸಣೆ ನಡೆಸಿದ್ದಾರೆ. ಗೋವಾದಿಂದ ಬರ್ತಾ ಇದ್ದ ಖಾಸಗಿ ಬಸ್ಗಳಲ್ಲಿ ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ಆದ್ರೆ ಬಸ್ಗಳಲ್ಲಿ ಯಾವುದೇ ಮಾದಕ ವಸ್ತು ಸಿಗದಿದ್ರಿಂದ ಸಿಸಿಬಿ ಪೊಲೀಸರು ಬರಿಗೈಯಲ್ಲೇ ವಾಪಸ್ಸಾಗಿದ್ದಾರೆ. ಮನೆಗಳ್ಳತನವನ್ನೇ ವೃತ್ತಿ ಮಾಡಿಕೊಂಡಿದ್ದ ಕದೀಮರನ್ನ ಸೂರ್ಯನಗರ ಪೊಲೀಸರು ಬಂಧಿಸಿದ್ದಾರೆ. ನಾಗೇಶ, ಲಕ್ಷ್ಮಣ್, ಮಂಜುನಾಥ್, ಮುತ್ತಿರಾಜ್ ಮತ್ತು ಚೈತ್ರ ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತರಿಂದ 15.5 ಲಕ್ಷ ಹಣ, 700 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಮನೆಗಳ್ಳತನ ಮಾಡೋದನ್ನೇ ಕಾಯಕವನ್ನಾಗಿಸಿಕೊಂಡಿದ್ದ ಈ ಗ್ಯಾಂಗ್ ಶ್ರೀಮಂತರ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಅಲ್ಲದೆ ಓರ್ವ ಆರೋಪಿ ಲಕ್ಷ್ಮಣ್ ಮೇಲೆ 17 ಪ್ರಕರಣಗಳಿದ್ದು ಈಗಾಗಲೇ ಜೈಲು ವಾಸ ಅನುಭವಿಸಿ ರಿಲೀಸ್ ಆಗಿದ್ದ. ಸದ್ಯ 5 ವರನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. ಮಾಜಿ ಸಚಿವ ಹಾಲಪ್ಪ ಆಚಾರ್ ಗನ್ಮ್ಯಾನ್ನಿಂದ ಲಕ್ಷಾಂತರ ರೂಪಾಯಿ ವಂಚಿಸಿದ ಆರೋಪ ಸಂಬಂಧ ನಗರದ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಾಲಪ್ಪ ಆಚಾರ್ ಗನ್ಮ್ಯಾನ್ ರಾಘವೇಂದ್ರ ವಂಚಿಸಿದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಮಾಯಕೊಂಡ ಗ್ರಾಮ ಪಂಚಾಯತಿ ಟೆಂಡರ್ ಕೊಡ್ತೀನಿ ಅಂತ ನಂಬಿಸಿ 30 ಕೋಟಿ ವೆಚ್ಚದ ಟೆಂಡರ್ಗೆ 12% ಕಮಿಷನ್ ಕೇಳಿದ್ದ ಗನ್ಮ್ಯಾನ್ ಅಡ್ವಾನ್ಸ್ ಆಗಿ 10 ಲಕ್ಷ ರೂಪಾಯಿ ಪಡ್ಕೊಂಡು ವಂಚಿಸಿದ್ದಾಗಿ ದೂರು ದಾಖಲಾಗಿದೆ. ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಬೆಂಗಳೂರಿನ ಕೆಆರ್ ಪುರಂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂತಿಮ ಪದವಿ ವ್ಯಾಸಂಗ ಮಾಡ್ತಾ ಇರೋ ವಿದ್ಯಾರ್ಥಿಗಳಿಗಾಗಿ ಉದ್ಯೋಗ ಮೇಳವನ್ನ ಆಯೋಜಿಸಲಾಗಿತ್ತು. ಕಾಲೇಜಿನ ಆಂತರಿಕ ಭರವಸೆ ಕೋಶ ಮತ್ತು ಪ್ಲೇಸ್ಮೆಂಟ್ ಸೆಲ್ ಜೊತೆಗೂಡಿ ಹೋಪ್ ಫೌಂಡೇಶನ್ ಸಹಯೋಗದಲ್ಲಿ ಆಯೋಜಿಸಿದ್ದ ಈ ಉದ್ಯೋಗ ಮೇಳದಲ್ಲಿ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು, ಕಾಲೇಜಿನ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಮೇಳದಲ್ಲಿ ನೋಂದಣಿ ಮಾಡಿಕೊಂಡು ಭಾಗವಹಿಸಿದರು. ನಟ ಯುವರಾಜ್ ಕುಮಾರ್ ಅಭಿನಯದ ಯುವ ಸಿನಿಮಾದ ಸೆಟ್ಗೆ ನಟ ದರ್ಶನ್ ದಿಢೀರ್ ಭೇಟಿ ನೀಡಿದ್ದು ಅಚ್ಚರಿ ಮೂಡಿಸಿದ್ದಾರೆ. ರಾಕ್ಲೈನ್ ಸ್ಟುಡಿಯೋದಲ್ಲಿ ಯುವ ಮತ್ತು ಕಾಟೀರ ಚಿತ್ರಗಳ ಶೂಟಿಂಗ್ ನಡೀತಾ ಇದ್ದು ಈ ವೇಳೆ ಸರ್ಪ್ರೈಸ್ ಆಗಿ ಯುವ ಸೆಟ್ಗೆ ದರ್ಶನ್ ಭೇಟಿ ನೀಡಿದ್ದಾರೆ. ಯುವ ಚಿತ್ರದ ಬಗ್ಗೆ ಅಪ್ಡೇಟ್ ತಿಳಿದುಕೊಂಡ ದರ್ಶನ್ ನಿರ್ದೇಶಕ ಸಂತೋಷ್ ಆನಂದರಾಮ್ ಹಾಗೂ ನಟ ಯುವರಾಜ್ ಕುಮಾರ್ ಸೇರಿದಂತೆ ಚಿತ್ರತಂಡದ ಜೊತೆ ಕೆಲ ಕಾಲ ನಟ ದರ್ಶನ್ ಮಾತುಕತೆ ನಡೆಸಿದರು.